ಫ್ರೀ ವೆಡ್ಡಿಂಗ್ ಶೂಟ್ ಸಮಯದಲ್ಲಿ ಹುಡುಗ ಹುಡುಗಿಯರ ಬಾರಿ ಅವತರ ಈ ಕಣ್ಣಲ್ಲಿ ಇನ್ನು ಏನೇನು ನೋಡಬೇಕು ಗುರು ಹೌದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದ ಕ್ರೇಜ್ ಹೆಚ್ಚಾಗುತ್ತಿದ್ದಂತೆ ಜನರು ನಾನು ಯಾರಿಗೇನು ಕಮ್ಮಿ ಇಲ್ಲ ಇತರರಂತೆ ಸೆಲೆಬ್ರಿಟಿಯಾಗಿ ಮೆರೆಯಬೇಕು ಎಂಬ ಕಾರಣಕ್ಕೆ ಅರ್ಧಂಬರ್ಧ ಬಟ್ಟೆ ತೊಟ್ಟು ಫೋಟೋಗೆ ಫೋಸ್ ಕೊಡ್ತಾರೆ ಮಾತ್ರವಲ್ಲದೆ ಲಿಪ್ಸಿಂಗ್ ವಿಡಿಯೋಗಳನ್ನೆಲ್ಲ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮೂಲಕ ಸಾಕಷ್ಟು ಲೈಕ್ಸ್ ಕಮೆಂಟ್ ಫಾಲೋವರ್ಸ್ಗಳನ್ನು ಗಳಿಸುವ ನಿಟ್ಟಿನಲ್ಲಿ ಇದ್ದಾರೆ ಹಾಗೆಯೇ ಇತ್ತೀಚಿನ ದಿನದ ಟ್ರೆಂಡ್ ಆಗಿರುವ ಫ್ರೀ ವೆಡ್ಡಿಂಗ್ ಶೂಟ್ನಲ್ಲಂತೂ ಮದುವೆಯಾಗುವ ಯುವಕ ಯುವತಿಯರು ತರತರವಾದ ಭಂಗಿಯಲ್ಲಿ ಫೋಟೋ ಕಿಕ್ಕಿಸಿ ಕೊಳ್ಳುತ್ತಾರೆ ಆದರೆ ಈ ಜೋಡಿ ಎಲ್ಲರಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಸಖತ್ ಹಾಟ್ ಆಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಇದನ್ನು ಕಂಡ ಜನರು ಪಬ್ಲಿಕ್ ಪ್ಲೇಸ್ನಲ್ಲಿ ಇವರ ಅವತಾರಗಳಿಗೆ ಚೀಮಾರಿ ಹಾಕುತ್ತಿದ್ದಾರೆ ಹೌದು ಫ್ರೆಂಡ್ಸ್ ಕಳೆದ ಒಂದೆರಡು ವರ್ಷಗಳಿಂದ ಫ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಎನ್ನುವುದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಟ್ರೆಂಡ್ ಆಗುತ್ತಿತ್ತು ಮದುವೆಯಾಗುವ ಎಲ್ಲ ಜೋಡಿಗಳು ಸಹ ಫ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಕೊಳ್ಳಲು ಯಾರೂ ಇಲ್ಲದಂತಹ ನಿಗೂಢ ಜಾಗಗಳಿಗೆ ಹೋಗಿ ಅಸಹ್ಯ ಎನಿಸುವಂತಹ ಭಂಗಿಗಳಲ್ಲಿ ಫೋಟೋ ಕಿಕ್ಕಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ ಹಾಗೆಯೇ ಇತ್ತೀಚೆಗೆ ಕೇರಳದ ಎರ್ಲಾಕುಲಂನಲ್ಲಿ ನಡೆದಿರುವಂತಹ ಫ್ರೀ ವೆಡ್ಡಿಂಗ್ ಶೂಟ್ ಫೋಟೋಗಳು ಬಹಳ ವಿವಾದ ಸೃಷ್ಟಿಸಿತು ಹೌದು ಈ ವಧುವರರು ಫೋಟೋ ತೆಗೆಸಿಕೊಳ್ಳಲು ಒಂದು ನಿಗೂಢವಾದ ಲೊಕೇಶನ್ಗೆ ಹೋಗಿ ಹೆಚ್ಚು ಖರ್ಚಿಲ್ಲದೆ ಒಂದೇ ಒಂದು ಬೆಡ್ಶೀಟ್ ಅನ್ನು ಬಳಸಿ ಫೋಟೋ ತೆಗೆಸಿದ್ದಾರೆ ವಧುವರರಿಬ್ಬರು ಬಹಳ ಬೋಲ್ಡ್ ಆ್ಯಂಡ್ ಹಾಟ್ ಆಗಿ ಫೋಸ್ ನೀಡಿದ್ದು ಈ ಫೋಟೋ ಸಖತ್ ಮಾದಕತೆಯಿಂದ ಕೂಡಿದೆ ಎಂದು ಕಾಸ್ಟ್ಯೂಮ್ನಲ್ಲಿ ಆಲ್ಕೋಹಾಲ್ ಬಾಟಲನ್ನು ಕೂಡ ಬಳಸಲಾಗಿದೆ ಅಲ್ಲದೆ ಈ ಫೋಟೋಗಳನ್ನು ವಧುವರರ ಆಸೆಯ ಮೇರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡಲಾಗಿದೆ ಇದನ್ನು ಕಂಡಂತಹ ಜನರು ಇಂದು ಹಿಂದೂ ಸಂಪ್ರದಾಯಕ್ಕೆ ಕಂಟಕ ತರುವಂಥದ್ದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ವಿವಾದವೇ ಸೃಷ್ಟಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇದನ್ನು ಕಂಡಂತಹ ಹಿರಿಯರು ಫೋಟೋಗಳನ್ನು ತೆಗೆಸಿಕೊಂಡು ಅದನ್ನು ತಮ್ಮ ಮದುವೆಯ ನೆನಪಿಗಾಗಿ ಇಟ್ಟುಕೊಳ್ಳಬೇಕೇ ವಿನಃ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಮೂಲಕ ನಿಮ್ಮ ಅವತಾರಗಳನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ತೋರಿಸಿ ಅಸಹ್ಯ ಮಾಡಬೇಡಿ ಎಂದು ಚೀಮಾರಿ ಹಾಕುತ್ತಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ